ತನ ನಾಮದಲ್ಲಿ ಪುನರುತ್ಥಾನದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೆ ತಿಳಿಯಪಡಿಸುತ್ತಿದ್ದೇನೆ ಹ್ಯಾಪಿ ಈಸ್ಟರ್ ಏಸು ಕ್ರಿಸ್ತನು ಮರಣ ಹೊಂದಿ ತಿರುಗಿ ಎದ್ದು ಬಂದ ಸಂದರ್ಭದಲ್ಲಿ ಮೂರು ಖಾಲಿಯಾದ ಏನೆಂದು ಹೇಳಿ ಮೊದಲನೇದಾಗಿ ಖಾಲಿಯಾದ ಶಿಲುಬೆ ಎರಡನೇದು ಖಾಲಿಯಾದ ಸಮಾಧಿ ಮೂರನೇದು ಖಾಲಿಯಾದ ವಸ್ತ್ರಗಳು ಎರಡನೇದು ಖಾಲಿಯಾದ ಸಮಾಧಿ ಯೇಸುಕ್ರಿಸ್ತನನ್ನು ಕ್ರಿಸ್ತನನ್ನು ಸಮಾಧಿ ಮಾಡಿದ ನಂತರ ಅಲ್ಲಿರುವಂತಹ ಯಾಜಕರು ಅಲ್ಲಿರುವಂತಹ ಧರ್ಮಶಾಸ್ತ್ರ ಉಪದೇಶಕರು ನಾಯಕರು ಅಲ್ಲಿರುವಂತಹ ಅಧಿಕಾರಿಯ ಬಳಿಗೆ ಹೋಗಿ ಅಯ್ಯಾ ಆ ಯೇಸು ಮರಣ ಹೊಂದುವುದಕ್ಕಿಂತ ಮುಂಚೆ ಮೂರನೇ ದಿನದಲ್ಲಿ ಎದ್ದು ಬರ್ತೇನೆ ಅಂದಿದ್ದಾನೆ ಹಾಗಾಗಿ ಆತನ ಶಿಷ್ಯರೂ ಒಂದು ವೇಳೆ ಆತನ ದೇಹವನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗ್ತಾರೇನೋ ಹಾಗೆ ತೆಗೆದುಕೊಂಡು ಹೋದ ನಂತರ ಈಗೋ ನೋಡಿರಿ ಏಸು ಸಮಾಧಿಯಲ್ಲಿ ಇಲ್ಲ ಹಾಗಾಗಿ ಆತನು ಎದ್ದಿದ್ದಾನೆ ಎಂಬುದಾಗಿ ಪ್ರಜೆಗಳಿಗೆ ಪ್ರಚಾರ ಮಾಡುತ್ತಾರೇನೋ ಹಾಗಾಗಿ ನಮಗೆ ಪರ್ಮಿಷನ್ ಕೊಡಿರಿ ಆ ಸಮಾಧಿ ಬಳಿಯಲ್ಲಿ ಕಾವಲುಗಾರರ ನೀಡಿರಿ ಆ ಸಮಾಧಿಯನ್ನು ಸರಪಣಿಗಳಿಂದ ಬಿಗಿಸಿರಿ ರಾಜಮುದ್ರೆ ಹಾಕಿರಿ ಶಿಷ್ಯರಲ್ಲಿ ಯಾರೊಬ್ಬರು ಕೂಡ ಸಮಾಧಿ ಬಳಿಗೆ ಬಂದು ಯೇಸುವಿನ ದೇಹ ತೆಗೆದುಕೊಂಡು ಹೋಗಲಾರ್ದ ಹಾಗೆ ನೀವು ಮುದ್ರೆ ಹಾಕಿರಿ ಅಂದಾಗ ಆಯ್ತು ಸರಿ ಹಾಗೇ ಮಾಡಿರಿ ಎಂದು ಹೇಳಿದ ಹಾಗಾಗಿ ಏನಾಯ್ತು ಏಸುಕ್ರಿಸ್ತನ ಸಮಾಧಿಯ ಬಳಿಯಲ್ಲಿ ಸೈನಿಕರನ್ನಿಟ್ಟಿದ್ರು ಏಸುಕ್ರಿಸ್ತನ ಸಮಾಧಿಗೆ ಸರಪಣಿಗಳಿಂದ ಬಿಗಿಸಿದ್ರು ಎದಕ್ಕಾಗಿ ಒಳಗಡೆಯಿಂದ ಆತನು ಹೊರಗೆ ಬರಲಾರ್ದಕ್ಕಾಗಿ ಮೂರನೇ ದಿನ ಬಂದೇ ಬಿಟ್ಟಿತು ಮತಾಯ್ನ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಮತ್ತಾಯನ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತೊಂದನೆಯ ವಚನ ಅಂದಿನಿಂದ ಏಸು ಕ್ರಿಸ್ತನು ತಾನು ಯರುಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟವನ್ನು ಅನುಭವಿಸಿ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ಏಸು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು ಹದಿನೇಳು ಇಪ್ಪತ್ಮೂರು ಹದಿನೇಳನೇ ಅಧ್ಯಾಯ ಇಪ್ಪತ್ಮೂರು ಇಪ್ಪತ್ತೆರಡನೇ ವಚನ ಕೂಡ ನೋಡಿರಿ ವಾಕ್ಯ ಏನ್ ಹೇಳುತ್ತೆ ಎಂದು ಅವರು ಗಲೀಲಾಯದಲ್ಲಿ ಗುಂಪಾಗಿ ಕೂಡಿರುವಾಗ ಅವರಿಗೆ ಹೇಳ್ತಾರೆ ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಿ ಕೊಡಲ್ಪಡುವನು ಅವರು ಆತನನ್ನು ಕೊಲ್ಲುವರು ಸತ್ತು ಮೂರನೇ ದಿನದಲ್ಲಿ ಆತನು ಜೀವಿತನಾಗಿ ಎಬ್ಬಿಸಲ್ಪಡುವನು ಎಂದು ಹೇಳಿದನು ಅದನ್ನು ಕೇಳಿ ಅವರು ಏನಂತೆ ಬಹಳ ದುಃಖಪಟ್ಟರು ಇಪ್ಪತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಆತನನ್ನು ಅಪಹಾಸ್ಯ ಮಾಡುವುದಕ್ಕೂ ಕೊರಡೆಗಳಿಂದ ಹೊಡೆಯುವುದಕ್ಕೂ ಶಿಲುಬೆಗೆ ಹಾಕುವುದಕ್ಕೂ ಅನ್ಯ ಜನರ ಕೈಗೆ ಆತನನ್ನು ಒಪ್ಪಿಸುವರು ಸತ್ತ ಮೂರನೆಯ ದಿನದಲ್ಲಿ ಆತನು ಜೀವಿತನಾಗಿ ಎಬ್ಬಿಸಲ್ಪಡುವನು ಒಂದು ಸಾರಿ ಅಲ್ಲ ಪ್ರೇರೆ ಎಷ್ಟೋ ಸಾರಿ ಯೇಸುಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದ್ರು ಮನುಷ್ಯಕುಮಾರನಿಗೆ ಅನ್ಯಾಯದ ತೀರ್ಪಿಗೆ ಒಪ್ಪಿಸುತ್ತಾರೆ ಮನುಷ್ಯಕುಮಾರನನ್ನು ಅಂದರೆ ದೇವಕುಮಾರನನ್ನು ಅಂದರೆ ಮೆಸ್ಸೆಯನಾಗಿರುವಂತಹ ನನ್ನನ್ನು ಕೊಂದಾಕುತ್ತಾರೆ ಆದರೆ ಧೈರ್ಯದಿಂದಿರಿ ಮೂರನೆಯ ದಿನದಲ್ಲಿ ನಾನು ಮರಣವನ್ನು ಸಮಾಧಿಯನ್ನು ಗೆದ್ದು ತಿರುಗಿ ಎಬ್ಬಿಸಲ್ಪಡ್ತೇನೆ ಎಂದು ಹೇಳುತ್ತಾರೆ ಈ ಭೂಮಿಯ ಮೇಲೆ ನಮಗೆ ಗೊತ್ತಿರುವ ಚರಿತ್ರೆಯಲ್ಲಿ ಯಾರೇ ಆಗಲಿ ಎಂತಹ ಮಾತನ್ನು ಹೇಳಿದಾರೋ ಯಾವ ಮಾತನ್ನು ನಾನೇ ಜೀವವು ನಾನೇ ಪುನರುತ್ಥಾನವಾಗಿದ್ದೇನೆ ಎಂದು ಹೇಳಿದವರು ಯಾರಾದರೂ ಇದ್ದಾರೋ ನಾನೇ ಜೀವವು ನಾನೇ ಪುನರುತ್ಥಾನ ಎಂದು ಹೇಳಿದವರು ಅಂದರೆ ನಾನೇ ಪುನರುತ್ಥಾನ ಅಂದರೆ ಮರಣವನ್ನು ಗೆದ್ದು ಬರುತ್ತೇನೆ ಎಂಬುದಾಗಿ ಯಾರೇ ಆಗಲಿ ಹೇಳಿದಾರೋ ಒಂದು ವೇಳೆ ಸತೀಶ್ ಕುಮಾರ್ ಅವರೇ ನಿಮಗೆ ಕೇಳಿಕೊಳ್ಳೋದೇನೆಂದ್ರೆ ನಾನೇ ಜೀವವು ಪುನರುತ್ಥಾನವು ಆಗಿದ್ದೇನೆ ಎಂದು ಹೇಳಿರಿ ಅಂದಿದ್ದೀರಿ ಅಂದ್ಕೊಳ್ಳಿ ಒಂದು ವೇಳೆ ನೀವು ಕೇಳಿಕೊಂಡಂತೆ ನಾನೇ ಜೀವವು ಪುನರುತ್ಥಾನವೂ ಆಗಿದ್ದೇನೆ ಎಂದು ಹೇಳಿದ್ದೇನೆ ಅಂದ್ಕೊಳ್ಳಿ ನೀವು ನನ್ನನ್ನು ನಂಬುತ್ತೀರೋ ನೀವು ನನ್ನನ್ನು ನಂಬುತ್ತೀರೋ ನಂಬುವ ಚಾನ್ಸ್ ಇಲ್ಲ ಯಾಕೆಂದರೆ ಅದು ನಿರೂಪಿಸಲ್ಪಡದಿದ್ದರೆ ನಂಬುವುದಕ್ಕೆ ಆಧಾರ ಇರೋದಿಲ್ಲ ಹೇಳಿ ಸಹೋದರ ಸಹೋದರಿಯರೇ ಈ ಭೂಮಿಯ ಮೇಲೆ ಕೇವಲ ಒಬ್ಬನೇ ಒಬ್ಬನು ಈ ಮಾತನ್ನು ಹೇಳಿದಾನೆ ನಾನೇ ಪುನರುತ್ಥಾನವಾಗಿದ್ದೇನೆ ಅಂದರೆ ನಾನು ಮರಣ ಹೊಂದಿದರೂ ಸಹ ತಿರುಗಿ ಎದ್ದು ಬರುತ್ತೇನೆ ಎಂದು ಹೇಳಿದಂಥವನು ಹೇಳ ಬಲ್ಲಾತನು ಈ ಭೂಮಿಯ ಮೇಲೆ ಯಾರಾದರೂ ಇರೋದಾದರೆ ಆತನೇ ನನ್ನ ಕರ್ತನಾದ ಏಸು ಕ್ರಿಸ್ತನೊಬ್ಬನೇ ಮತ್ತ ಹದಿನಾರನೇ ಅಧ್ಯಾಯದಲ್ಲಿ ಹೇಳ್ತಾರೆ ಹದಿನೇಳನೇ ಅಧ್ಯಾಯದಲ್ಲಿ ಹೇಳ್ತಾರೆ ಇಪ್ಪತ್ತನೇ ಅಧ್ಯಾಯದಲ್ಲಿ ಹೇಳ್ತಾರೆ ಹೀಗೆ ಅನೇಕ ಸಾರಿ ತನ್ನ ಶಿಷ್ಯರಿಗೆ ಹೇಳ್ತಾರೆ ಏನೆಂದು ನನ್ನನ್ನು ಮರಣಕ್ಕೆ ಒಪ್ಪಿಸುತ್ತಾರೆಂದು ಸಮಾಧಿ ಮಾಡುತ್ತಾರೆಂದು ಆದರೆ ಕೇಳಿರಿ ಮೂರನೆಯ ದಿನದಲ್ಲಿ ನಾನು ತಿರುಗಿ ಎದ್ದು ಬರ್ತೇನೆ ಎಂದು ಏಸು ಕ್ರಿಸ್ತನು ಹೇಳಿದ್ರು ಪ್ರಿಯರೇ ಹೇಳಿದಂತೆಯೇ ಮೂರನೆಯ ದಿನದಲ್ಲಿ ಆತನು ಎದ್ದು ಬಂದ್ರು ಪರಲೋಕದಿಂದ ದೂತನು ಬರುವಂತದ್ದು ಬರುವಂಥದ್ದು ಮಹಾಭೂಕಂಪ ಸಂಭವಿಸುವಂಥದ್ದು ಸೈನಿಕರೆಲ್ಲಾ ಕುಸಿದು ಬೀಳುವಂಥದ್ದು ಆ ಕಲ್ಲು ಹಾ ಪಕ್ಕಕ್ಕೆ ಉರುಳಿಸಲ್ಪಡುವುದು ಈಗ ನನ್ನ ಪ್ರಶ್ನೆ ಆ ಕಲ್ಲು ಪಕ್ಕಕ್ಕೆ ಉರುಳಿಸಲ್ಪಟ್ಟಿತಲ್ಲವೇ ಕಾರಣ ಹೇಳ್ರಿ ಏಸು ಕ್ರಿಸ್ತನು ಹೊರಗೆ ಬರುವುದಕ್ಕಾಗಿಯೋ ಯಾಕೆ ಕಲ್ಲು ಅಡ್ಡ ಇದ್ರೆ ಆತನು ಹೊರಗೆ ಬರುವುದಿಲ್ಲವೋ ದಯವಿಟ್ಟು ಕೇಳಿರಿ ಆ ಕಲ್ಲು ಉರುಳಿಸಲ್ಪಡಲು ಕಾರಣ ಆತನು ಹೊರಗೆ ಬರುವುದಕ್ಕಾಗಿ ಅಲ್ಲ ಪ್ರಿಯರೇ ನಾವು ಒಳಗೆ ಹೋಗಿ ನೋಡುವುದಕ್ಕಾಗಿ ಈ ದಿನ ಏರುಸಲೇಮಿಗೆ ಅನೇಕ ಲಕ್ಷಾಂತರ ಜನ ಹೋಗ್ತಾರೆ ಅನೇಕ ಕೋಟ್ಯಾಂತರ ಜನರು ಎರುಸಲೇಮನ್ನು ಸಂದರ್ಶಿಸಿದ್ದಾರೆ ಕಾರಣ ಗೊತ್ತಾ ತೆರೆಯಲ್ಪಟ್ಟಿರುವ ಸಮಾಧಿಯನ್ನು ನೋಡುವುದಕ್ಕಾಗಿಯೇ ಯಾಕೆಂದರೆ ನಾವು ಸೇವಿಸುವಂತಹ ದೇವರು ಸಮಾಧಿಯನ್ನು ಖಾಲಿ ಮಾಡಿದ್ದಾರೆ ಆತನು ಸಮಾಧಿಯನ್ನು ಖಾಲಿ ಮಾಡಿರುವುದರಿಂದಲೇ ಸಜೀವನಾಗಿ ಎದ್ದು ಬಂದಿದ್ದಾರೆ ಖಾಲಿಯಾಗಿರುವ ಆ ಸಮಾಧಿಯೇ ನಿರೂಪಿಸುತ್ತದೆ ನಾವು ಸೇವಿಸುವಂತಹ ದೇವರು ಮರಣವನ್ನು ಗೆದ್ದಿದ್ದಾರೆ ತಿರುಗಿ ಎದ್ದು ಬಂದಿದ್ದಾರೆ ಎಂದು ಬದುಕಿರುವಂತಹ ಮನುಷ್ಯನಿಗೆ ಬೇಕಾಗಿರುವುದು ಬದುಕಿರುವಂತಹ ಯಾರು ಹೇಳಿ ದೇವರು ಒಳಗಡೆ ಹೋಗಿ ಶಿಷ್ಯರೆಲ್ಲ ಪರಿಶೀಲಿಸಿ ನೋಡಿದರೆ ಅಲ್ಲಿ ಏಸು ಕ್ರಿಸ್ತನ ಶರೀರದ ಸುತ್ತಲೂ ಸುತ್ತಿರುವಂತಹ ಆ ಬಿಳಿ ವಸ್ತ್ರಗಳೆಲ್ಲವೂ ಕೂಡ ಅಲ್ಲಿ ಖಾಲಿಯಾಗಿದ್ದುವು ಖಾಲಿಯಾಗಿರುವ ವಸ್ತ್ರಗಳು ಏನನ್ನು ತಿಳಿಯಪಡಿಸುತ್ತವೆ ಗೊತ್ತಾ ಏಸು ಉಳ್ಳವನಾಗಿದ್ದಾನೆ ಆತನು ಶಿಲುಬೆಯನ್ನು ಖಾಲಿ ಮಾಡಿದಾನೆ ಸಮಾಧಿಯನ್ನು ಖಾಲಿ ಮಾಡಿದಾನೆ ವಸ್ತ್ರಗಳನ್ನು ಖಾಲಿ ಮಾಡಿದಾನೆ ಕಾರಣವೇನೆಂದರೆ ಆತನು ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದಿದ್ದಾನೆ ಈಗ ನಿಮ್ಮೆಲ್ಲರಿಗೂ ಒಂದು ಶುಭವಾರ್ತೆ ಯಾವುದು ಆ ಶುಭವಾರ್ತೆ ಎಂದರೆ ಏಸು ಮರಣ ಹೊಂದಿ ತಿರುಗಿ ಎದ್ದು ಬಂದಿರುವುದರಿಂದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಅದಕ್ಕೆ ಏಸು ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವವನು ಸತ್ತರೂ ಏನಂತೆ ಬದುಕುವನು ರೈಸ್ತಿಯ ಸಮಾಜವೇ ನಾವು ಬಹಳವಾಗಿ ಸಂತೋಷಿಸುವಂತಹ ಸಮಯವು ಏನಾಗಿದೆ ನಾವು ಸೇವಿಸುವಂತಹ ದೇವರು ಮರಣ ಹೊಂದಿದ್ದಾರೆ ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದಿದ್ದಾರೆ ಅದಕ್ಕಾಗಿ ಆತನು ಹೇಳಿದ್ದೇನೆಂದರೆ ನಾನು ಯಾವ ರೀತಿಯಾಗಿ ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದಿದ್ದೇನೋ ನನ್ನಲ್ಲಿ ನಂಬಿಕೆ ಇಡುವವನು ಕೂಡ ಮರಣ ಹೊಂದಿದರೂ ಸಹ ತಿರುಗಿ ಎದ್ದು ಬರುತ್ತಾನೇ ಇದು ಅದ್ಭುತವಲ್ಲವೋ ನಿಮ್ಮಲ್ಲಿ ಎಷ್ಟು ಜನರಿಗೆ ಆ ನಂಬಿಕೆ ಇದೆ ನಾನು ಮರಣ ಹೊಂದಿದರೂ ತಿರುಗಿ ಎದ್ದು ಬರುತ್ತೇನೆ ಎಂದು ನಂಬಿಕೆಯಿರುವಂಥವರು ಒಮ್ಮೆ ಕೈ ತೋರಿಸುವಿರಾ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳಿ ನಮಗೆ ಮರಣ ತಪ್ಪಿದಲ್ಲ ಖಚಿತವಾಗಿ ಒಂದು ದಿನ ನಾವು ಮರಣ ಹೊಂದುತ್ತೇವೆ ಹಾಗೆ ಮರಣ ಹೊಂದಿದ ನಂತರ ಪರಲೋಕಕ್ಕೆ ಹೋಗಬೇಕಾದರೆ ಏನ್ಮಾಡ್ಬೇಕು ಬೈಬಲ್ ಹೇಳುತ್ತದೆ ನಾವು ಆತನಲ್ಲಿ ನಂಬಿಕೆ ಇಡುವುದಾದರೆ ನಾವು ಮರಣ ಹೊಂದಿದರೂ ಸಹ ಆತನು ನಮ್ಮನ್ನು ತಿರುಗಿ ಏನ್ಮಾಡ್ತಾರೆ ಎಬ್ಬಿಸುತ್ತಾರೆ ನೀವು ಮರಣ ಹೊಂದಿದ ನಂತರ ತಿರುಗಿ ಎದ್ದು ಬರಬೇಕಾದರೆ ಒಂದೇ ಒಂದು ಮಾರ್ಗವಿದೆ ಕರ್ತನಾದ ಯೇಸುಕ್ರಿಸ್ತನಲ್ಲಿ ಕ್ರಿಸ್ತನಲ್ಲಿ ನಂಬಿಕೆ ಇಡುವಂಥದ್ದೇ ಆತನು ಅನುಗ್ರಹಿಸುವ ಕ್ಷಮಾಪಣೆ ಹೊಂದಿಕೊಳ್ಳುವಂಥದ್ದೇ ಆಗಿದೆ ಕ್ರೈಸ್ತರಿಗಿರುವ ದೊಡ್ಡ ನಿರೀಕ್ಷೆ ಏನಾಗಿದೆ ಗೊತ್ತಾ ನಾವು ಮರಣ ಹೊಂದಿದರೂ ತಿರುಗಿ ಎದ್ದು ಬರ್ತೇವೆ ನಾವು ಮರಣ ಹೊಂದಿದರೆ ತಿರುಗಿ ಎದ್ದು ಬರುವುದು ಮಾತ್ರವಲ್ಲದೆ ನಾವು ಪರಲೋಕಕ್ಕೆ ಹೋಗ್ತೇವೆ ಪರಲೋಕಕ್ಕೆ ಹೋಗುವುದು ಮಾತ್ರವಲ್ಲದೆ ನಾವು ನಮ್ಮ ಪೂರ್ವಿಕರು ಯೇಸುವಿನಲ್ಲಿ ನಂಬಿಕೆ ಇಟ್ಟು ಮರಣ ಹೊಂದಿರುವ ನಮ್ಮ ಪೂರ್ವಿಕರು ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಅಣ್ಣಾಗಿರ್ಬೋದು ಅಕ್ಕ ಆಗಿರ್ಬೋದು ತಂಗಿಯಾಗಿರ್ಬೋದು ಹೀಗೆ ಯಾರೆಲ್ಲ ನಮಗಿಂತ ಮುಂಚೆ ಪರಲೋಕಕ್ಕೆ ಹೋಗಿದ್ದಾರೋ ಅವರೆಲ್ಲರನ್ನು ಮತ್ತೆ ನಾವು ಪರಲೋಕದಲ್ಲಿ ನೋಡ್ತೇವೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ನಾನು ಅಮ್ಮಳನ್ನು ಕಳ್ಕೊಂಡಿದ್ದೇನೆ ಅಪ್ಪನನ್ನು ಕಳ್ಕೊಂಡಿದ್ದೇನೆ ಒಡ ಹುಟ್ಟಿದವರನ್ನು ಕಳ್ಕೊಂಡಿದ್ದೇನೆ ಮಗನನ್ನು ಕಳ್ಕೊಂಡಿದ್ದೇನೆ ಮಗಳನ್ನು ಕಳ್ಕೊಂಡಿದ್ದೇನೆ ಅನ್ನುವಂಥವರು ಆದಾಗ್ಯೂ ನನಗಿರುವ ದೊಡ್ಡ ನಿರೀಕ್ಷೆ ಏನೆಂದರೆ ಅವರನ್ನು ಮತ್ತೆ ನಾನು ನೋಡುತ್ತೇನೆ ಯಾಕೆಂದರೆ ನನ್ನ ತಂದೆ ಇಲ್ಲವೇ ನನ್ನ ತಾಯಿ ಇಲ್ಲವೇ ನನ್ನ ಒಡಹುಟ್ಟಿದವರು ಕರ್ತನಲ್ಲಿ ನಿದ್ರೆ ಹೋಗಿರೋದ್ರಿಂದ ಅವರು ಪರಲೋಕದಲ್ಲಿದ್ದಾರೆ ಅವರನ್ನು ನಾನು ಮತ್ತೆ ಪರಲೋಕದಲ್ಲಿ ನೋಡ್ತೇನೆ ಎಂಬ ದೊಡ್ಡ ನಿರೀಕ್ಷೆ ಈ ದಿನ ಪ್ರತಿ ಕ್ರೈಸ್ತನಿಗೂ ಇದೆ ಈ ದಿನ ಮನುಷ್ಯ ಮರಣಕ್ಕೆ ಭಯಪಟ್ಟು ಸಾಯ್ತಿದ್ದಾನೆ ಮರಣ ಅಂದ್ರೆ ಭಯ ಮರಣದ ಕುರಿತು ಮಾತಾಡಿದ್ರೆ ಭಯ ಸ್ವಲ್ಪ ಆರೋಗ್ಯ ಕೆಟ್ಟ ಭಯ ಹಾಸ್ಪಿಟಲ್ಗೆ ಹೋಗೋಣ ಅಂದ್ರೆ ಭಯ ಎದುಕಾಗಿ ಏನೋ ಎಲ್ಲಿ ಸಾಯ್ತೇನೇನು ಸತ್ತೋಗ್ತೇನೇನು ಸಾಯ್ತೇನೇನೋ ಎಂದು ಯಾಕೆ ಮನುಷ್ಯ ಹೀಗೆ ಮರಣಕ್ಕೆ ಭಯಪಡ್ತಿದ್ದಾನೆ ಹೇಳಿ ತಾನು ಸತ್ತ ನಂತರ ಎಲ್ಲಿಗೆ ಹೋಗುತ್ತಿದ್ದೇನೆಂದು ಅವನಿಗೆ ಗೊತ್ತಿಲ್ಲದಕ್ಕಾಗಿ ಆ ರಾಜನು ಭಯಪಟ್ಟಿದ ತನ್ನ ಮಂತ್ರಿಗೆ ಹೇಳ್ತಾನೆ ಹೋಗ್ತಿದ್ದೇನೆ ಮಂತ್ರಿ ನಾನು ಹೊರಟು ಹೋಗ್ತಿದ್ದೇನೆ ಅಂದಾಗ ಎಲ್ಲಿಗೆ ಹೋಗ್ತಿದ್ದೀರಿ ರಾಜಾ ಅಂದಾಗ ಗೊತ್ತಿಲ್ಲ ಅಂದ ನಿಮ್ಮೊಂದು ಯಾರಾದ್ರೂ ಬರ್ತಿದ್ದಾರಾ ರಾಜ ಬರ್ತಿಲ್ಲ ಅಂದ ಹಾಗಾದ್ರೆ ಒಬ್ಬನೇ ಹೋಗಬೇಕು ಒಬ್ಬನೇ ಹೋಗಬೇಕು ಅಂದ ಯಾರಾದರೂ ನಿಮ್ಮನ್ನು ರಿಸೀವ್ ಮಾಡಿಕೊಳ್ತಾರ ಯಾರೂ ರಿಸೀವ್ ಮಾಡಿಕೊಳ್ಳಲ್ಲ ಯಸ್ ನರಕಕ್ಕೆ ಹೋಗುವಂಥವರನ್ನು ಯಾರೊಬ್ಬರೂ ರಿಸೀವ್ ಮಾಡಿಕೊಳ್ಳೋದಿಲ್ಲ ಆದರೆ ಪರಲೋಕಕ್ಕೆ ಹೋಗುವವರನ್ನು ಯೇಸು ಮತ್ತು ಯೇಸುವಿನೊಂದಿಗೆ ಕೋಟ್ಯಾನು ಕೋಟಿ ದೂತರು ರಿಸೀವ್ ಮಾಡಿಕೊಳ್ತಾರೆ ಹಾಗಾಗಿ ಕ್ರೈಸ್ತರಿಗೆ ಮರಣ ಏನಾಗಿದೆ ಗೊತ್ತಾ ಸಾಧಾರಣವಾಗಿ ಚಿಕ್ಕ ಮಕ್ಕಳು ಅವರು ಸ್ಕೂಲ್ಗೆ ಹೋಗಿ ಬಂದಿಯೋ ಇಲ್ಲವೇ ಹಾಲಿಡೇ ಇದ್ದಾಗ ಗ್ರೌಂಡ್ಗೆ ಹೋಗಿ ಬಹಳ ಆಟ ಆಡಿ ಬರ್ತಾರೆ ಹಾಗೆ ಅವರು ಆಟ ಆಡಿದ ನಂತರ ಓಡೋಡಿ ಮನೆಯೊಳಗೆ ಬಂದು ಹಾಲ್ನಲ್ಲಿರುವಂತಹ ಆ ಸೋಫಾ ಮೇಲೆ ಮಲಗುತ್ತಾರೆ ಯಶ್ ಹಾಗೆ ಮಲಗಿದ ನಂತರ ತಂದೆಯಾಗಲಿ ತಾಯಿಯಾಗಲಿ ಆ ಮಗು ಮಲಗಿರುವುದನ್ನು ನೋಡಿ ಭುಜದ ಮೇಲೆ ಹಾಕಿಕೊಂಡು ಬೆಡ್ರೂಮ್ ಒಳಗಡೆ ತಕೊಂಡು ಹೋಗಿ ಮಲಗಿಸ್ತಾರೆ ಆ ಮಗು ವಾಸ್ತವದಲ್ಲಿ ಆಯಸಗೊಂಡು ಎಲ್ಲಿ ಮಲಗಿತು ಹೊರಗಿರುವಂತಹ ಲಿವಿಂಗ್ ರೂಮ್ ಅಲ್ಲಿ ಆ ಸೋಫಾದ ಮೇಲೆಯೇ ಮಲಗಿತು ಆ ಮಗು ಆದರೆ ಬೆಳಿಗ್ಗೆ ಕಣ್ ತೆರೆದಾಗ ಎಲ್ಲಿದ್ದ ಅಪ್ಪ ಅಮ್ಮ ಇರುವಂತಹ ರೂಂನಲ್ಲಿದ್ದ ಮೊದಲು ಮಲಗಿದ್ದೆಲ್ಲಿ ಲಿವಿಂಗ್ ರೂಂನಲ್ಲಿ ಆದರೆ ಕಣ್ತೆರೆದಿದ್ಯಲ್ಲಿ ಅಪ್ಪಾ ಅಮ್ಮ ಇರುವ ರೂಮ್ ಅಲ್ಲಿ ಕಣ್ತೆರದ ಹೇಳಿ ಸಹೋದರ ಸಹೋದರಿಯರೇ ಈ ಲೋಕಯಾತ್ರೆಯಲ್ಲಿ ಆಯಾಸಗೊಂಡು ದಣಿದು ಬಳಲಿದವರಾಗಿ ನಾವು ಕಣ್ಣು ಮುಚ್ಚುವಾಗ ನಮ್ಮನ್ನು ಪ್ರಾಣದಂತೆ ಪ್ರೀತಿಸುವ ಕರ್ತನಾದ ಯೇಸುಕ್ರಿಸ್ತನು ತನ್ನ ಭುಜದ ಮೇಲೆ ನಮ್ಮನ್ನು ಹೊತ್ಕೊಂಡು ಹೋಗ್ತಾರೆ ತನ್ನ ಭುಜದ ಮೇಲೆ ನಮ್ಮನ್ನು ಹೊತ್ಕೊಂಡು ಹೋಗ್ತಾರೆ ಪರಲೋಕಕ್ಕೆ ಕೊಂಡೊಯ್ತಾರೆ ನಾವು ತೆರೆದು ನೋಡಿದ್ರೆ ಯಾರ ಮನೆಯಲ್ಲಿ ಇರ್ತೇವೆ ಪರಲೋಕದ ತಂದೆಯ ಇರ್ತೇವೆ ಎಲ್ಲಿ ಕಣ್ಮುಚ್ಚಿದ್ದೀರಿ ಈ ಭೂಮಿಯ ಮೇಲೆ ನಿಮ್ಮ ಮನೆಯಲ್ಲಿ ಕಣ್ಮುಚ್ಚಬಹುದು ಅಥವಾ ಕಣ್ಮುಚ್ಚಿ ಇರ್ತೀರಿ ಇಲ್ಲವೇ ಹಾಸ್ಪಿಟಲ್ನಲ್ಲಿ ಕಣ್ಮುಚ್ಚಿರ್ತೀರಿ ಒಬ್ಬಂಟಿಗರಾಗಿ ಕಣ್ಮುಚ್ಚಿರ್ತೀರಿ ಆದರೆ ಕೇಳಿ ನೀವು ತೆರೆದಾಗ ನಿಮ್ಮ ಮುಂದೆ ಮಹಾ ದೊಡ್ಡ ಪರಲೋಕವೇರುತ್ತೆ ಇಂತಹ ನಿರೀಕ್ಷೆ ಯಾರಿಗಿದೆ ಗೊತ್ತಾ ಕರ್ತನನ್ನು ಅಂಗೀಕರಿಸಿದವರಿಗೆ ಅಂದರೆ ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಮಾತ್ರ ಇದು ಸಾಧ್ಯ ಮರಣವೇ ನಿನ್ನ ಕೊಂಡಿಯಲ್ಲಿ ದೇವರು ಮರಣಕ್ಕೆ ಪ್ರಶ್ನಿಸುತ್ತಾರೆ ಮರಣವನ್ನು ಜಯಿಸಿದ್ದಾರೆ ಯಾಕೆಂದರೆ ಮರಣದ ಮುಳ್ಳನ್ನು ಮುರಿದು ಹಾಕಿದ್ದಾರೆ ಹಾಗಾಗಿ ಕ್ರೈಸ್ತರಾಗಿರುವ ಯಾರೇ ಆಗಲಿ ಮರಣಕ್ಕೆ ಭಯಪಡುವ ಅಗತ್ಯತೆ ಇಲ್ಲ ಯಾಕೆಂದರೆ ಮರಣ ಎನ್ನುವುದು ಕ್ರೈಸ್ತರ ಜೀವಿತದಲ್ಲಿ ನಿದ್ರೆಯಾಗಿದೆ ಈಗ ತಾನೇ ಹೇಳಿದ ಹಾಗೆ ನಿಮ್ಮ ಮಗು ಬಹಳ ಆಯಾಸಗೊಂಡು ಹೊರಗಿನ ಕೋಣೆಯಲ್ಲಿ ಮಲಗಿರುವಾಗ ಹಾಗೆ ಆಯಾಸಗೊಂಡು ಅಲ್ಲಿ ಮಲಗಿರುವ ನಿಮ್ಮ ಮಕ್ಕಳನ್ನು ಹೊತ್ಕೊಂಡು ಹೋಗಿ ಹಾಲ್ನಲ್ಲಿ ಮಲಗಿಸ್ತೀರಿ ಹಾಗೆಯೇ ಈ ಲೋಕಯಾತ್ರೆ ಮುಗಿಸಿ ನೀವು ಆಯಾಸಗೊಂಡು ನಿದ್ರೆ ಮಾಡುವಾಗ ನನ್ನ ಏಸು ಮಾಡ್ತಾರೆ ಗೊತ್ತಾ ತನ್ನ ಭುಜದ ಮೇಲೆ ನಿಮ್ಮನ್ನು ಹೊತ್ಕೊಂಡು ಪರಲೋಕಕ್ಕೆ ಕೊಂಡೊಯ್ತಾರೆ ಈ ನಿರೀಕ್ಷೆ ಕೇವಲ ಕರ್ತನಾದ ಯೇಸುಕ್ರಿಸ್ತನಲ್ಲಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಿಗೆ ಮಾತ್ರ ಉಂಟು ಕ್ರೈಸ್ತಿಯ ಸಮಾಜವೇ ನಾವು ಈ ನಿರೀಕ್ಷೆ ಉಳ್ಳವರಾಗಿರಬೇಕು ಮರಣ ಹೊಂದಿದ ನಂತರ ಮತ್ತೆ ನಾವು ಕಾಣಿಸಿಕೊಳ್ಳುತ್ತೇವೋ ಮರಣ ಹೊಂದಿದ ನಂತರ ನಾವು ಮತ್ತೆ ಎದ್ದು ಬರುತ್ತೇವೋ ಎಂಬ ಪ್ರಶ್ನೆ ನಿಮಗಿರುವುದಾದರೆ ಯಶ್ ಖಚಿತವಾಗಿಯೂ ಮರಣ ಹೊಂದಿದ ನಂತರ ನಾವು ತಿರುಗಿ ಎದ್ದು ಬರುತ್ತೇವೆ ಹೇಗೆ ಹೇಳಬಹುದು ಮೋಶೆ ಎದ್ದು ಬಂದ ಏಲಿಯಾ ಎದ್ದು ಬಂದ ಏಸುಕ್ರಿಸ್ತನು ರೂಪಾಂತರಗೊಂಡಾಗ ರೂಪಾಂತರದ ಬೆಟ್ಟದ ಮೇಲೆ ಇಬ್ಬರು ಪರಲೋಕದಿಂದ ಇಳಿದು ಬರ್ತಾರೆ ಯಾರೆಂದು ಹೇಳಿ ಮೋಶೆ ಏಲಿಯಾ ಇವರಿಬ್ಬರು ಇಳಿದು ಬಂದ್ರು ಪ್ರಿಯರೇ ಮೋಷೆ ಸತ್ತು ಅವಾಗಲೇ ಸುಮಾರು ಹೆಚ್ಚು ಕಡಿಮೆ ಹದಿನೈದು ನೂರು ವರ್ಷಗಳಾಗಿರುತ್ತವೆ ಹದಿನೈದು ನೂರು ವರ್ಷಗಳ ಹಿಂದೆ ಸತ್ತಿರುವಂತಹ ಮೋಷೆ ಸುಮಾರು ಸಾವಿರ ವರ್ಷಗಳ ಹಿಂದೆ ಸತ್ತಿರುವಂತಹ ಏಲಿಯಾ ಮತ್ತೆ ಅವರು ಕಾಣಿಸಿಕೊಂಡಿರುವುದಾದ್ರೆ ಅರ್ಥವೇನು ಅವರು ಮರಣ ಹೊಂದಿ ಎಲ್ಲಿಗೆ ಹೋದ್ರು ಪರಲೋಕಕ್ಕೆ ಹೋಗಿರೋದ್ರಿಂದಲೇ ಅವರು ಮತ್ತೆ ಭೂಮಿಗೆ ಇಳಿದು ಬಂದ್ರು ಏಸುಕ್ರಿಸ್ತನೊಂದಿಗೆ ಮಾತಾಡಿದ್ರು ಏಸುಕ್ರಿಸ್ತನೊಂದಿಗೆ ಚರ್ಚಿಸಿದ್ರು ದೇವರ ರಾಜ್ಯದ ಕುರಿತಾಗಿ ಮಾತಾಡಿದ್ರು ಸಭೆಯೇ ಕ್ರೈಸ್ತೀಯ ಸಮಾಜವೇ ಇಲ್ಲಿದೆ ನೋಡಿ ಪ್ರೂಫ್ ಇದೇ ನಮ್ಮೆಲ್ಲರಿಗೂ ಕೂಡ ಆಧಾರ ಏನೆಂದರೆ ನಾವು ಮರಣ ಹೊಂದಿದರೂ ಸಹ ತಿರುಗಿ ಎದ್ದು ಬರುವುದಕ್ಕಾಗಿ ನಮ್ಮವರಿಗೆ ನಾವು ಕಾಣುತ್ತೇವೆ ಮೋಶೆ ಎಲಿಯ ಇಬ್ರು ಕಂಡ್ರೋ ಇಲ್ಲವೋ ಕಾಣಿಸಿದ್ರು ಪ್ರಿಯರೇ ಹಾಗೆಯೇ ನಾವು ಕೂಡ ನಮ್ಮ ಕುಟುಂಬ ಸದಸ್ಯರನ್ನು ಕಾಣುತ್ತೇವೆ ಅಲ್ಲಿ ಒಬ್ಬರನ್ನೊಬ್ಬರು ಗುರುತು ಹಿಡಿಯಬಹುದೊ ಗುರುತು ಹಿಡಿಯುವ ಚಾನ್ಸ್ ಇದೆಯೋ ಖಚಿತವಾಗಿಯೂ ಗುರುತು ಹಿಡಿಯುತ್ತೇವೆ ಉದಾಹರಣೆಗೆ ನರ್ಕದಲ್ಲಿ ಸುಡುತ್ತಿರುವಂತಹ ಐಶ್ವರ್ಯವಂತನು ಪರದೈಸಿನಲ್ಲಿ ಅಬ್ರಹಾಮನೆ ಎದೆಗೆ ವರೆಗಿರುವಂತಹ ಬಡವನಾಗಿರುವ ಆ ಲಾಜರನನ್ನು ನೋಡಿ ತಂದೆಯಾದ ಅಬ್ರಹಾಮನೇ ಆ ಲಾಜರನನ್ನು ಕಳುಹಿಸಿ ದಾಹದಿಂದಿರುವ ನನ್ನ ನಾಲಿಗೆಯ ಮೇಲೆ ಕಿರಿಬೆರಳಿನಿಂದ ಒಂದು ಹನಿ ನೀರನ್ನು ಒನ್ ಡ್ರಾಪ್ ಆಫ್ ವಾಟರ್ ಕೊಡು ಎಂದು ಹೇಳಿದನೋ ಇಲ್ಲವೋ ನರಕದಲ್ಲಿದ್ದಂತಹ ಐಶ್ವರ್ಯವಂತನು ಪರದೇಶಿನಲ್ಲಿರುವ ಲಾಜರನನ್ನು ಗುರುತಿಸಿದನೋ ಇಲ್ಲವೋ ಅಂದರೆ ಮರಣ ಹೊಂದಿದ ನಂತರ ನಾವು ಒಬ್ಬರನ್ನೊಬ್ಬರು ಗುರುತು ಹಿಡಿಯುತ್ತೇವೆ ಅಮ್ಮ ಅಪ್ಪ ಅವರಿಗೂ ಹಿಡಿಯುತ್ತೇವೆ ಬಡ ಹುಟ್ಟಿದವರಿಗೂ ಹಿಡಿಯುತ್ತೇವೆ ನಮಗಿಂತಲೂ ಮುಂಚೆ ಹೋಗಿರುವಂತಹ ದಾವಿದನಿಗೆ ಹಿಡಿಯುತ್ತೇವೆ ಯೋಸೇಫನಿಗೆ ನೋಡ್ತೇವೆ ರೈತರನಿಗೆ ನೋಡ್ತೇವೆ ಪೌಲನಿಗೆ ನೋಡ್ತೇವೆ ಇವರೆಲ್ಲರೊಂದಿಗೆ ನಾವು ಯುಗಯುಗಗಳವರೆಗೂ ಕಾಲ ಕಳೆಯಲಿಕ್ಕಿದ್ದೇವೆ ಇದೊಂದು ಮಹಾ ಮಹಾ ಅದ್ಭುತವಾದ ನಿರೀಕ್ಷೆಯಾಗಿದೆ ಈ ನಿರೀಕ್ಷೆ ಕೇವಲ ಕರ್ತನಾದ ಯೇಸುಕ್ರಿಸ್ತನನ್ನು ನಂಬುವವರಿಗೆ ಮಾತ್ರ ಸಿಗಲು ಸಾಧ್ಯ ಕ್ರೈಸ್ತಿಯ ಸಮಾಜವೇ ನೀವು ಮರಣಕ್ಕೆ ಭಯಪಡುವ ಅಗತ್ಯವಿಲ್ಲ ಯಾಕೆಂದರೆ ನೀವು ಮರಣ ಹೊಂದಿದರೂ ಸಹ ನನ್ನ ಕರ್ತನು ನಿಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ತಾರೆ ಕಾರಣ ಆತನು ಮಾತು ಕೊಟ್ಟಿದ್ದಾರೆ ಯಾವನಾದರೂ ನನ್ನಲ್ಲಿ ನಿದ್ರೆ ಹೋಗುವುದಾದರೆ ಅವನನ್ನು ನಾನು ತಿರುಗೀ ಎಬ್ಬಿಸುತ್ತೇನೆ ಎಂದು ಯಾಕೆ ಗೊತ್ತಾ ಆತನೇ ಸ್ವತಃ ಮರಣ ಹೊಂದಿ ತಿರುಗಿ ಎದ್ದು ಬಂದಿರೋದ್ರಿಂದ ನೀವು ಕೂಡ ಮರಣ ಹೊಂದಿದರೂ ಸಹ ತಿರುಗಿ ಎದ್ದು ಬರ್ತೀರಿ ಒಮ್ಮೆ ಒಬ್ಬ ಸೇವಕನ ಬಳಿಗೆ ಅವರ ಸ್ನೇಹಿತ ಬರುತ್ತಾನೆ ಕೇಳ್ತಾನೆ ಹೇಗಿದ್ದೀರಿ ಎಂದು ಕೇಳಿದ್ರೆ ಆ ಸೇವಕ ಹೇಳ್ತಾನೆ ಹೇಗಿದ್ದೇನೆ ಎಂದು ಎಂದು ಏನು ಹೇಳನುತಿ ಈ ಗೂಡಿನ ಅಸ್ಥಿವಾರ ಕದಲಿಸಲ್ಪಡುತ್ತಿವೆ ಗೋಡೆಗೆ ಬಿರುಕುಗಳುಂಟಾಗಿವೆ ಮೇಲಿನ ಹಂಚು ಚದರಿ ಹೋಗ್ತಿವೆ ಇವತ್ತಲ್ಲ ನಾಳೆ ಕುಸಿದು ಬೀಳುವುದಕ್ಕಾಗಿ ಈ ಗೂಡು ಸಿದ್ಧವಾಗಿದೆ ಅಂದ್ರು ನಿಮ್ಗೇನಾದ್ರೂ ಅರ್ಥವಾಯ್ತಾ ಹೇಗಿದ್ದೀರಿ ಎಂದು ಒಬ್ಬ ಸೇವಕನಿಗೆ ಅವನ ಸ್ನೇಹಿತನು ಕೇಳಿದ್ರೆ ಹೇಗಿದ್ದೇನೆಂದ್ರೆ ಚೆನ್ನಾಗಿದ್ದೇನೆ ಅನ್ನುತ್ತಾರೆ ಆದರೆ ನನ್ನ ಗೂಡು ಯಾವ ಗೂಡು ನಮ್ಮ ಆತ್ಮ ನಿವಾಸಿಸುವಂತಹ ಈ ಶರೀರವೇ ಗೂಡಾಗಿದೆ ಗೋಡೆಗಳಿಗೆ ಬಿರುಕುಂಟಾಗಿವೆ ಅಸ್ಥಿವಾರಗಳು ಕದಲಿಸಲ್ಪಡ್ತಿವೆ ಮೇಲಿನ ಹಂಚು ಹಾರಿ ಚದರಿ ಹೋಗ್ಲಿಕ್ಕಿವೆ ಆಗ ಸ್ನೇಹಿತ ಕೇಳ್ತಾನೆ ಮತ್ತೆ ಏನ್ ಮಾಡ್ಬೇಕಂದ್ಕೊಳ್ತಾ ಇದ್ದೀರಿ ಆಗ ಈ ಆತ್ಮಿಕ ಸೇವಕನು ಹೇಳ್ತಾರೆ ಮನೆ ಮಾರ್ಪಡಿಸಬೇಕಂದ್ಕೊಳ್ತಿದ್ದೇನೆ ಏನಂತೇ ಮನೇ ಮಾರ್ಪಡಿಸಬೇಕಂದ್ಕೊಳ್ತಿದ್ದೇನೆ ಈ ಮನೆಯನ್ನು ಬಿಟ್ಟು ಬಿಟ್ಟು ಆ ಮಹಿಮೆಯ ಅಂದರೆ ಮಹಿಮೆಯಿಂದ ತುಂಬಿರುವ ಆ ಮನೆಯೊಳಗೆ ಪ್ರವೇಶಿಸಬೇಕೆಂದು ಆಲೋಚಿಸ್ತಿದ್ದೇನೆ ಅಂದ್ರು ಅಂದರೆ ಅರ್ಥ ಗೊತ್ತಾ ನಿಮಗೆ ಈ ಶರೀರವು ವೃದ್ಧಾಪ್ಯಕ್ಕೆ ಬಂದಾಗ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ ಆಕಾರವನ್ನು ಕಳೆದುಕೊಳ್ಳುತ್ತೆ ಆ ಸೇವಕ ಹೇಳ್ತಾನೆ ಈ ಮನೆಯನ್ನು ಬಿಟ್ಟು ಬಿಟ್ಟು ಮಹಿಮೆಯಿಂದ ತುಂಬಿಕೊಂಡಿರುವ ಮನೆಯೊಳಗೆ ಅಂದರೆ ಈ ಲೋಕವನ್ನು ಬಿಟ್ಟು ಬಿಟ್ಟ ನಂತರ ನೀವು ನಾನು ಮತ್ತೊಂದು ದೇಹವುಳ್ಳವರಾಗಿರುತ್ತೇವೆ ಆ ದೇಹದ ಹೆಸರೇನು ಗೊತ್ತಾ ಮಹಿಮೆಯ ದೇಹ ಯೇಸು ಕ್ರಿಸ್ತನು ಮರಣ ಹೊಂದಿ ತಿರುಗಿ ಎದ್ದು ಬಂದ ನಂತರ ಆತನಿಗಿರುವ ದೇಹವು ಮಹಿಮೆಯ ದೇಹವಾಗಿತ್ತು ನಾಳಿನ ದಿನ ನೀವು ಮರಣ ಹೊಂದಿ ತಿರುಗಿ ಎದ್ದು ಬರುವುದಾದರೆ ನಿಮ್ಮ ಮಹಿಮೆಯ ದೇಹದಲ್ಲಿ ನಿಮಗಿರುವ ಬಲಹೀನತೆ ಇರೋದಿಲ್ಲ ನಿಮಗಿರುವ ರೋಗ ನಿಮಗಿರುವ ವ್ಯಾಧಿ ನಿಮ್ಮೊಂದಿಗೆ ಬರೋದಿಲ್ಲ ನಿಮಗಿರುವ ಅಂಗವಿಕಲತೆ ನಿಮಗಿರುವ ಕುರುಡತನ ನಿಮಗಿರುವ ಮೂಕತನ ನಿಮಗಿರುವ ಬಲಹೀನತೆ ಅದು ನಿಮ್ಮೊಂದಿಗೆ ಬರಲ್ಲ ಈ ಶರೀರ ಮೃತದೇಹ ಮಣ್ಣಿನೊಳಗೆ ಸೇರಿಕೊಳ್ತದೆ ಆದರೆ ಯೇಸು ಕ್ರಿಸ್ತನು ಹೊಂದಿಕೊಂಡಿರುವಂತೆಯೇ ನಮಗೂ ಕೂಡ ದೇಹ ದೇವರು ನಿಮಗೂ ನನಗೂ ಪರಲೋಕದಲ್ಲಿ ಸಂಪೂರ್ಣ ದೇಹವನ್ನು ಮಹಿಮೆಯ ದೇಹವನ್ನು ಅನುಗ್ರಹಿಸಿ ಕ್ರೈಸ್ತಿಯ ಸಮಾಜವೇ ಸಂತೋಷಿಸಿರಿ ಕೋಳಿಯ ಮರಿ ಮೊಟ್ಟೆಯೊಳಗಿರುತ್ತೆ ಹಾಗೆ ಮೊಟ್ಟೆಯೊಳಗೆ ಎಷ್ಟು ದಿನಗಳವರೆಗೆ ಇರುತ್ತೆ ಹೇಳಿ ಇಪ್ಪತ್ತೊಂದು ದಿನಗಳವರೆಗೂ ಇರುತ್ತೆ ಜಾಗ್ರತೆಯಿಂದ ಕೇಳಿ ಈ ಇಪ್ಪತ್ತೊಂದು ದಿನ ಕೋಳಿ ಮರಿ ಮೊಟ್ಟೆಯೊಳಗಿರುವಾಗ ಕೋಳಿ ಮರಿ ಏನಂದ್ಕೊಳ್ಳುತ್ತೆ ಗೊತ್ತಾ ಇದೇ ನನ್ನ ಪ್ರಪಂಚ ಇದೇ ನನ್ನ ಜೀವಿತ ನನಗೆ ಇಪ್ಪತ್ತೊಂದು ದಿನಗಳವರೆಗೂ ಇಷ್ಟೇ ನನಗಿರುವ ಆಯುಷು ಈ ದಿನ ನಮ್ಮ ಆಯುಷ್ಯಷ್ಟು ಬಲ ಹೆಚ್ಚಿದ್ದರೆ ಎಂಬತ್ತು ವರ್ಷ ಅಧಿಕ ಬಲವಿದ್ದರೆ ಎಂಬತ್ತು ವರ್ಷ ಅಷ್ಟೇ ಅದಕ್ಕಿಂತಲೂ ಹೆಚ್ಚು ಯಾರಾದರೂ ಬದುಕಿರೋದಾದರೆ ಅದು ದೇವರ ಮಹಾ 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 ಕೃಪೆಯಾಗಿರುತ್ತೆ ಅಧಿಕವಾದ ಕೃಪೆಯಾಗಿರುತ್ತೆ ಕೇಳಿರಿ ಸಹೋದರ ಸಹೋದರಿಯರೇ ನಾವಿರುವ ಈ ಭೂಮಿ ಭೂಲೋಕವಾಗಿದೆ ಇಲ್ಲಿ ಹೆಚ್ಚು ಬಲ ಇದ್ರೆ ಎಂಬತ್ತು ವರ್ಷ ಇರುತ್ತೇವೆ ಇದೇ ನಮ್ಮ ಪ್ರಪಂಚ ಅಂದುಕೊಳ್ತಿದ್ದೇವೆ ಇದೇ ನಮಗೆ ಸಮಸ್ತವೂ ಸರ್ವಸ್ವವು ಅಂದುಕೊಳ್ತಿದ್ದೇವೆ ಇದೇ ಲೋಕ ಅಂದುಕೊಳ್ತಿದ್ದೇವೆ ಕೋಳಿ ಮರಿ ಕೂಡ ಕೋಳಿ ಮಟ್ಟೆಯೊಳಗೆ ಇರುವಾಗ ಹಾಗೇ ಅಂದುಕೊಳ್ಳುತ್ತೆ ಏನೆಂದು ಗೊತ್ತಾ ಇದೇ ನನ್ನ ಲೋಕ ಇದೇ ನನ್ನ ಪ್ರಪಂಚ ನನ್ನ ಆಯುಷು ಇಪ್ಪತ್ತೊಂದು ದಿನ ಆ ನಂತರ ನಾನು ಕಣ್ಣು ಮುಚ್ಚುತ್ತೇನೆ ಅಂದುಕೊಳ್ಳುತ್ತೆ ಇಪ್ಪತ್ತೊಂದು ದಿನಗಳು ಆದ ನಂತರ ಒಳಗಡೆ ಕೋಳಿ ಮರಿ ಸ್ವಲ್ಪ ದೇಹದಲ್ಲಿ ಬಲ ಹೊಂದಿಕೊಂಡ ನಂತರ ಅದರ ಸುತ್ತಲೂ ಇರುವ ಹಂಚನ್ನು ಏನ್ಮಾಡುತ್ತೆ ಒಡೆಯುತ್ತೆ ಹಾಗೆ ಒಡೆದಾಗ ಆ ಹಂಚು ಕೊನೆಗೆ ಎರಡು ಭಾಗವಾಗಿ ಸೀಳುತ್ತೆ ಆಗ ಕೋಳಿ ಮರಿ ಅದರೊಳಗಿಂದ ಹೊರಗೆ ಬರುತ್ತೆ ಹೊರಗೆ ಬರುವಾಗ ಅದಕ್ಕೆ ಕಾಣಿಸಿಕೊಳ್ಳುವ ಪ್ರಪಂಚ ಯಾವುದು ಹೇಳಿ ಇಷ್ಟು ಚಿಕ್ಕ ಪ್ರಪಂಚವೋ ಇಷ್ಟು ಚಿಕ್ಕ ಪ್ರಪಂಚವೋ ಮಾಹಾ ಎಲ್ಲರೂ ಒಮ್ಮೆ ಹೇಳಿ ಇನ್ನೊಮ್ಮೆ ಹೇಳ್ರಿ ಮಾಹಾ ದೊಡ್ಡ ಪ್ರಪಂಚ ನೋಡುತ್ತೆ ಆ ಕೋಳಿ ಮರಿ ಆಗಾದು ಅಯ್ಯೋ ಅಯ್ಯೋ ನಾನು ಆ ಮೊಟ್ಟೆಯೊಳಗಿದ್ದು ಇದೇ ನನ್ನ ಪ್ರಪಂಚ ಅಂದ್ಕೊಂಡಿದೆ ಆ ಮೊಟ್ಟೆಯಿಂದ ಹೊರಗೆ ಬಂದ ನಂತರ ಆಹಾ ಆಹಾ ಎಂತಹ ಮಹಾ ದೊಡ್ಡ ಪ್ರಪಂಚವಾಗಿದೆಯಲ್ಲವೋ ಎಂದು ನೋಡಿದ ಕೋಳಿ ಮರಿ ಕುಣಿದಾಡುತ್ತೆ ಕೇಳಿ ಸಹೋದರ ಸಹೋದರಿಯರೇ ನೀವು ನಾನು ಕೂಡ ಭೂಲೋಕವೆಂಬ ಒಂದು ಮೊಟ್ಟೆಯೊಳಗೆ ಎಪ್ಪತ್ತು ಎಂಬತ್ತು ವರ್ಷಗಳವರೆಗೂ ಇರುತ್ತೇವೆ ಒಂದು ದಿನ ಈ ಮೊಟ್ಟೆಯನ್ನು ಒಡೆದುಕೊಂಡು ನಿಮ್ಮ ಆತ್ಮ ಆಕಾಶದೊಳಗಿಂದ ಪರಲೋಕಕ್ಕೆ ಹೋದಾಗ ಆಗ ಆತ್ಮ ಏನನ್ನು ಆಹಾ ಮಹಾ ಪ್ರಪಂಚ ಕರ್ತನಾಗಿರುವ ದೇವರಾಗಿರುವ ಯೇಸು ಸೃಷ್ಟಿಸಿರುವ ಮಹಾ ಪ್ರಪಂಚದೊಳಗೆ ಪ್ರವೇಶಿಸಿದ್ದೇನೆ ಎಂದು ನಿಮ್ಮ ಆತ್ಮ ಸಂತೋಷದಿಂದ ಕುಣಿದಾಡುತ್ತದೆ ಸಹೋದರ ಸಹೋದರಿಯರೇ ಕೇಳಿರಿ ಏಸುಕ್ರಿಸ್ತನು ಮರಣವನ್ನು ಗೆದ್ದಿದ್ದಾರೆ ಆತನನ್ನು ನಂಬುವಂಥವರು ಮರಣವನ್ನು ಜಯಿಸುತ್ತಾರೆ ಯೇಸುಕ್ರಿಸ್ತನಿಗೆ ಸಮಾಧಿ ಮಾಡಿದರೂ ಸಹ ಆ ಸಮಾಧಿಯನ್ನು ಸೀಳಿ ಆತನು ಎದ್ದು ಬಂದ ಹಾಗೆಯೇ ಏಸುಕ್ರಿಸ್ತನನ್ನು ನಂಬಿದವರು ಮರಣ ಹೊಂದಿದರೂ ಸಹ ಅವರು ಮರಣ ಜಯಿಸಿ ಎದ್ದು ಬಂದು ಪರಲೋಕಕ್ಕೆ ಹೋಗುತ್ತಾರೆ ಯೇಸು ಕ್ರಿಸ್ತನು ಒಂದು ವೇಳೆ ಮರಣ ಹೊಂದಿ ತಿರುಗಿ ಎದ್ದು ಬರದೇ ಹೋದರೆ ನನ್ನ ಬೋಧನೆ ನನ್ನ ಪ್ರಸಂಗಗಳು ನನ್ನ ಸೇವೆ ನಾವು ಸಭೆಯಾಗಿ ಕೂಡಿ ಬರೋದು ವ್ಯರ್ಥವಾಗಿತ್ತು ನಾವು ಸೇವಿಸುವಂತಹ ದೇವರು ಮರಣ ಹೊಂದಿ ಸಮಾಧಿಯೊಳಗಡೆ ಇದ್ದಂತಹ ದೇವರಲ್ಲ ಆದರೆ ನಾವು ಸೇವಿಸುವಂತಹ ದೇವರು ಮರಣವನ್ನು ಜಯಿಸಿ ಎದ್ದು ಬಂದು ಇಂದಿಗೂ ಸಜೀವವಾಗಿರುವಂತಹ ಮಹಾದೊಡ್ಡ ದೇವರಾಗಿದ್ದಾರೆ ರೈಸ್ತಿಯ ಸಮಾಜವೇ ಕೇಳಿರಿ ಈ ಲೋಕದಲ್ಲಿ ಸಾಧಾರಣವಾಗಿ ಯಾರಿಗೇ ಆಗಲಿ ಎರಡು ದಿನಗಳಿರ್ತವೆ ಒಂದು ಜನ್ಮದಿನ ಎರಡನೇದು ಯಾವುದು ಹೇಳಿ ಮರಣ ದಿನ ಯಾರಿಗೆ ಆಗಲಿ ಬೇಕಾದರೆ ನೀವು ನೋಡಿ ಯಾವುದೇ ದೇಶಕ್ಕಾದ್ರೂ ಹೋಗಿ ನೋಡಿ ಯಾವುದೇ ಪ್ರಾಂತ್ಯಕ್ಕಾದ್ರೂ ಹೋಗ್ ನೋಡಿ ಎಲ್ಲಿಗೆ ಬೇಕಾದ್ರೂ ಹೋಗಿ ನೋಡಿ ಸಾಧಾರಣವಾಗಿ ಜಯಂತಿ ಇರುತ್ತೆ ವರ್ಧಂತಿ ಅಂತ ಇರುತ್ತೆ ಆದರೆ ಪ್ರಪಂಚದಲ್ಲಿಯೇ ಕೇವಲ ಒಬ್ಬಾತನಿಗೆ ಮಾತ್ರ ಮೂರನೇ ದಿನ ಇದೆ ಅದು ಯಾವುದು ಗೊತ್ತಾ ಪುನರುತ್ಥಾನದ ದಿನ ಆತನು ಜನಿಸುತ್ತಾನೆ ಪಾಪಿಷ್ಟ ಮನುಷ್ಯನಿಗೋಸ್ಕರ ಮರಣ ಹೊಂದುತ್ತಾನೆ ಆ ಮರಣವನ್ನು ಜಯಿಸಿ ತಿರುಗಿ ಎದ್ದು ಬಂದಿದ್ದಾನೆ ಪುನರುತ್ಥಾನ ಹೊಂದಿ ಎದ್ದು ಬಂದಿದ್ದಾನೆ ಆ ನಂತರ ನಲ್ವತ್ತು ದಿನಗಳವರೆಗೂ ಅನೇಕ ಜನರಿಗೆ ಕಾಣಿಸಿಕೊಂಡನು ಇದನ್ನು ಹೇಗೆ ಹೇಳಬಲಿರಿ ಬ್ರದರ್ ಆತನು ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದಾನೆಂದು ಹೇಗೆ ಹೇಳಬಲ್ಲಿರಿ ನಿಮ್ಮಲ್ಲಿ ಯಾರಿಗಾದರೂ ಸ್ಥಳ ಇದೆಯಾ ಸ್ವಂತ ಸ್ಥಳ ಇದೆಯಾ ಇದ್ದಂಥವರು ಒಮ್ಮೆ ಕೈ ತೋರಿಸುವಿರಾ ಕೈ ತೋರಿಸಿರಿ ಸ್ವಂತ ಸ್ಥಳವುಳ್ಳಂಥವರು ನನ್ನದೇ ಈ ಸ್ಥಳ ಎಂದು ಹೇಳಲು ಆಧಾರವೇನು ಡಾಕ್ಯುಮೆಂಟ್ ಲಿಖಿಸಲ್ಪಟ್ಟಿದೆ ಲಿಖಿತ ರೂಪದಲ್ಲಿರುತ್ತೆ ಈ ಸ್ಥಳವೂ ಇಂತಹ ವ್ಯಕ್ತಿಗೆ ಸೇರಿದೆ ಎಂದು ಈ ಸ್ಥಳವು ಈ ಸುತ್ತಳತೆಯಲ್ಲಿರುತ್ತೆ ಎಂದು ಲಿಖಿಸಲ್ಪಟ್ಟಿರುವುದರಿಂದಲೇ ಅದು ನಿಮಗೆ ಸ್ವಂತವಾದದ್ದೆಂದು ಧೈರ್ಯದಿಂದ ಹೇಳ್ತೀರಿ ಏಸು ಕ್ರಿಸ್ತನು ಮರಣ ಹೊಂದಿದ್ದಾರೋ ಎಸ್ ಮರಣ ಜಯಿಸಿ ತಿರುಗಿ ಎದ್ದು ಬಂದಿದ್ದಾರೋ ಎಸ್ ಎದ್ದು ಬಂದು ಯೇಸು ನಲವತ್ತು ದಿನಗಳವರೆಗೂ ನೂರಾರು ಸಾವಿರಾರು ಜನರಿಗೆ ಕಾಣಿಸಿದಾರೋ ಎಸ್ ಹೇಗೆ ಹೇಳಬಲ್ಲಿರಿ ಲಿಖಿಸಲ್ಪಟ್ಟಿದೆ ಬರೆದಿಡಲಾಗಿದೆ ಡಾಕ್ಯುಮೆಂಟ್ ಮಾಡಲಾಗಿದೆ ಯಾರೇ ಆಗಲಿ ನನಗೆ ಪ್ರಶ್ನಿಸಬಹುದು ನೀವು ಯೇಸುವನ್ನು ನೋಡಿದ್ದೀರಾ ಎಂದು ನೋಡಿಲ್ಲ ಅನ್ನುತ್ತೇನೆ ಯೇಸು ಕ್ರಿಸ್ತನ ಸಂಗತಿ ಯಾಕೆ ಪ್ರಿಯರೇ ಗಾಂಧಿ ಅವರನ್ನೇ ನಾನು ನೋಡಿಲ್ಲ ಆದ್ರೆ ಗಾಂಧಿ ಅವರು ಇದ್ರೋ ಇಲ್ಲವೋ ಇದ್ರು ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರೋ ಇಲ್ಲವೋ ಹೋರಾಡಿದ್ರು ಹೇಗೆ ಗೊತ್ತು ನನಗೆ ಲಿಖಿಸಲ್ಪಟ್ಟಿದೆ ಹಾಗೆಯೇ ಚರಿತ್ರೆಯಲ್ಲಿ ಲಿಖಿಸಲ್ಪಟ್ಟಿದೆ ಯೇಸುಕ್ರಿಸ್ತನು ಮರಣ ಹೊಂದಿದ್ದಾರೆ ಎಂದು ಮೂರನೇ ದಿನದಲ್ಲಿ ಮರಣ ಜಯಿಸಿ ತಿರುಗಿ ಎದ್ದು ಬಂದಿದ್ದಾರೆಂದು ಅನೇಕ ನೂರಾರು ಜನರಿಗೆ ನಲವತ್ತು ದಿನಗಳವರೆಗೂ ಆತನು ಕಾಣಿಸಿಕೊಂಡಿದ್ದಾನೆ ಎಂಬುದಾಗಿ ಯರುಸಲೇಮಿನ ಸುತ್ತಮುತ್ತಲು ತಿರುಗಾಡಿದ್ದಾನೆ ಎಂದು ಲಿಖಿಸಲ್ಪಟ್ಟಿದೆ ಡಾಕ್ಯುಮೆಂಟ್ ಮಾಡಲಾಗಿದೆ ಚರಿತ್ರೆ ನಿರೂಪಿಸುತ್ತಾ ಇದೆ ಈ ದಿನಕ್ಕೂ ಕೂಡ ಏಸುಕ್ರಿಸ್ತನಿಗೆ ಸಮಾಧಿ ಮಾಡಿಟ್ಟಿರುವಂತಹ ಆತನ ಆ ಸಮಾಧಿ ತೆರೆದದ್ದಾಗಿದೆ ಪ್ರಪಂಚದಲ್ಲಿಯೇ ಸಮಾಧಿ ತೆರೆಯಲ್ಪಟ್ಟಿರೋದು ಯಾವುದಾದರೂ ಇರುವುದಾದ್ರೆ ಕೇವಲ ನನ್ನ ಕರ್ತನಾದ ಏಸು ಕ್ರಿಸ್ತನ ಸಮಾಧಿ ಮಾತ್ರವಾಗಿದೆ ಯಾಕೆ ಆ ಸಮಾಧಿ ತೆರೆಯಲ್ಪಟ್ಟಿದೆ ಎನ್ನುವುದಾದರೆ ನಾನು ಪ್ರಕಟಿಸುವಂತಹ ನಾನು ನಂಬುತ್ತಿರುವಂತಹ ನನ್ನ ದೇವರು ಮರಣವನ್ನೇ ಜಯಿಸಿ ತಿರುಗಿ ಎದ್ದು ಬಂದಿದ್ದಾರೆ ಸಮಾಧಿಯೊಳಗೆ ಆತನು ಇಲ್ಲ ನಾನು ಸತ್ತ ನಂತರ ನನ್ನನ್ನು ಕೂಡ ಆತನು ತಿರುಗಿ ಎಬ್ಬಿಸುತ್ತಾನೆ ಪರಲೋಕಕ್ಕೆ ಸೇರಿಸುತ್ತಾನೆ ಇದು ಎಂಥ ದೊಡ್ಡ ನಿರೀಕ್ಷೆಯಾಗಿದೆ ನೋಡಿ ಎಂಥ ದೊಡ್ಡ ನಂಬಿಕೆಯಾಗಿದೆ ನೋಡಿ ಯೇಸುವನ್ನು ನಂಬುವಂಥವರು ಮರಣಕ್ಕೆ ಭಯಪಡಲ್ಲ ಭಯಪಡುವ ಅವಶ್ಯಕತೆ ಇಲ್ಲವೇ ಇಲ್ಲ ಮರಣ ಏನಾಗಿದೆ ಗೊತ್ತಾ ಪರಲೋಕದ ಬಾಗಿಲಿಗಿರುವ ಬೀಗದ ಅಡ್ಡಿಯನ್ನು ತೆಗೆಯುವಂತಹ ಒಂದು ಬೀಗದ ಕೈಯಾಗಿದೆ ನೀವು ಮರಣ ಹೊಂದುವಾಗಲೇ ಪರಲೋಕಕ್ಕೆ ಹೋಗಬಲ್ಲಿರಿ ಹಾಗಾಗಿ ಮರಣಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲವೇ ಇಲ್ಲ ಯಾವಾಗ ನೀವು ಏಸು ಕ್ರಿಸ್ತನಲ್ಲಿ ನಂಬಿಕೆಯನ್ನು ಇಡುವಾಗ ಕ್ರೈಸ್ತಿಯ ಸಮಾಜವೇ ಕೇಳ್ತಿದ್ದೇನೆ ನೀವು ಮರಣ ಹೊಂದಿದ ನಂತರ ಪರಲೋಕಕ್ಕೆ ಹೋಗಬೇಕು ಎಂಬ ಆಸೆ ನಿಮಗಿದೆಯಾ ಹಾಗಾದರೆ ನೀವು ಮಾಡಬೇಕಾದದೇನು ಏಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಬೇಕು ಏಸು ಕ್ರಿಸ್ತನನ್ನು ನಿಮ್ಮ ಹೃದಯದೊಳಗೆ ಆಹ್ವಾನಿಸಿ ಏಸು ಕ್ರಿಸ್ತನನ್ನು ನಿಮ್ಮ ಆರಾಧ್ಯ ದೈವವೆಂದು ಭಾವಿಸಿ ಆತನನ್ನೇ ಹಿಂಬಾಲಿಸುವುದಾದರೆ ಆತನಲ್ಲಿಯೇ ನಂಬಿಕೆ ಇಡೋದಾದರೆ ಬೈಬಲ್ ಹೇಳುತ್ತದೆ ಆತನನ್ನು ಯಾರ್ಯಾರು ಅಂಗೀಕರಿಸುವರೋ ಅವರೆಲ್ಲರನ್ನು ಕೂಡ ದೇವರು ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ತಾರೆ ಪರಲೋಕದಲ್ಲಿ ಯಾರಿರುತ್ತಾರೆ ದೇವರು ಇನ್ನು ಯಾರಿರುತ್ತಾರೆ ದೇವರ ಮಕ್ಕಳಿರುತ್ತಾರೆ ಹಾಗಾದ್ರೆ ಒಂದು ವೇಳೆ ನೀವು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಮಾಡಬೇಕು ಭೂಮಿಯ ಮೇಲೆ ಆತನಿಗೆ ಮಕ್ಕಳಾಗಬೇಕು ಹಾಗಾದ್ರೆ ಅದಕ್ಕೆ ಮಾಡಬೇಕು ನೀವು ಮಾಡಬೇಕಾದದ್ದೇನೆಲ್ಲ ಮಾಡಬೇಕಾದದೆಲ್ಲ ಏಸು ಮಾಡಿ ಮುಗಿಸಿದ್ದಾರೆ ಏನ್ ಮಾಡಿದ್ದಾರೆ ನಿಮಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದಾರೆ ನೀವು ಮಾಡಿದ ಪಾಪಕ್ಕೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡಿದ್ದಾರೆ ಆತನು ಸಮಾಧಿ ಮಾಡಲ್ಪಟ್ಟಿದ್ದಾನೆ ಮರಣ ಜಯಿಸಿ ತಿರುಗಿ ಎದ್ದು ಬಂದಿದ್ದಾರೆ ಆನಂತರ ಎಲ್ಲಿಗೆ ಹೋದ್ರು ಹೇಳಿ ಪರಲೋಕಕ್ಕೆ ಹೋದ್ರು ಯಾಕೆ ಹೋಗಿದ್ದಾರೆ ಹೇಳಿ ನಿಮಗೋಸ್ಕರ ನನ್ನಗೋಸ್ಕರ ಸ್ಥಳ ಸಿದ್ಧಪಡಿಸಲು ಆನಂತರ ಏನ್ ಮಾಡ್ಲಿಕ್ಕಿದ್ದಾರೆ ಹೇಳಿ ಶೀಘ್ರದಲ್ಲೇ ಬರ್ಲಿಕ್ಕಿದ್ದಾರೆ ಬಂದ್ ಏನ್ ಮಾಡ್ಲಿಕ್ಕಿದ್ದಾರೆ ಹೇಳಿ ನಮ್ಮೆಲ್ಲರನ್ನು ಕೂಡ ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ಲಿಕ್ಕಿದ್ದಾರೆ ಆತನಿರುವ ಸ್ಥಳದಲ್ಲೇ ಆತನು ನಿವಾಸಿಸುವ ಸ್ಥಳದಲ್ಲಿ ನಾವು ಕೂಡ ನಿವಾಸಿಸುವ ಹಾಗೆ ಆತನು ಶೀಘ್ರದಲ್ಲಿ ಈ ಭೂಲೋಕಕ್ಕೆ ಬರಲಿಕ್ಕಿದ್ದಾನೆ ಆತನನ್ನು ನಂಬಿರುವ ಎಲ್ಲರನ್ನು ಕೂಡ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಇಂತಹ ದೊಡ್ಡ ನಿರೀಕ್ಷೆ ಇಂಥ ದೊಡ್ಡ ನಂಬಿಕೆ ಕ್ರೈಸ್ತಿಯ ಸಮಾಜವೇ ನಿಮಗೂ ನನಗೂ ಮಾತ್ರವೇ ಸ್ವಂತವಾಯ್ತು ಇದನ್ನು ನಂಬುವಂಥವ್ರು ಯಾರಾದರೂ ಇದ್ರೆ ನಾನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ ಲೆಟ್ಸ್ ಪ್ರೇ ಏಸಯ್ಯಾ ನೀವೇ ನನ್ನ ರಕ್ಷಕನಾಗಿದ್ದೀರಿ ಏಸಯ್ಯಾ ನೀವೇ ನನ್ನ ರಕ್ಷಕನಾಗಿದ್ದೀರಿ ನೀವೇ ನನ್ನನ್ನು ಕ್ಷಮಿಸಿದಾತನಾಗಿದ್ದೀರಿ ನೀವೇ ನನಗೋಸ್ಕರ ಮರಣ ಹೊಂದಿದವರಾಗಿದ್ದೀರಿ ನೀವೇ ನನಗೋಸ್ಕರ ಮರಣವನ್ನೇ ಜಯಿಸಿದವನಾಗಿದ್ದೀರಿ ನೀವೇ ನನಗೋಸ್ಕರ ಪರಲೋಕಕ್ಕೆ ಹೋದವರಾಗಿದ್ದೀರಿ ನೀವೇ ನನಗೋಸ್ಕರ ಪರಲೋಕವನ್ನು ಸಿದ್ಧ ಮಾಡುತ್ತಾ ಇದ್ದೀರಿ ನೀವೇ ನನಗೋಸ್ಕರ ತಿರುಗಿ ಬರಲಿಕ್ಕಿದ್ದೀರಿ ನನ್ನನ್ನು ನಿಮ್ಮ ರಾಜ್ಯದೊಳಗೆ ಸೇರಿಸಿಕೊಳ್ಳಲಿಕ್ಕಿದ್ದೀರಿ ಅಲ್ಲಿ ಇನ್ನು ಮರಣವಿಲ್ಲ ಇನ್ಮೇಲೆ ಮರಣ ಇಲ್ಲ ಅಲ್ಲಿ ಕಣ್ಣೀರಿಲ್ಲ ದುಃಖ ಇಲ್ಲ ಆ ಹಸುವೆ ಇಲ್ಲ ರೋಗವಿಲ್ಲ ಆರ್ಥಿಕ ತೊಂದರೆ ಇಲ್ಲ ಕಣ್ಣೀರು ಇರುವುದಿಲ್ಲ ಅಂತಹ ಅದ್ಭುತವಾದ ನಿಮ್ಮ ರಾಜ್ಯಕ್ಕೆ ನಮ್ಮೆಲ್ಲರನ್ನು ವಾರಸುದಾರರನ್ನಾಗಿ ಅಂಗೀಕರಿಸಿದ್ದಕ್ಕಾಗಿ ನಿಮಗೆ ವಂದನೆಗಳೂ ಸ್ತುತಿಗಳೂ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಈ ನಿರೀಕ್ಷೆ ಈ ನಂಬಿಕೆ ನಮ್ಮೆಲ್ಲರನ್ನು ಆಶಾಭಂಗಪಡಿಸುವುದಿಲ್ಲ ಎರಡು ಸಾವಿರ ವರ್ಷಗಳ ಹಿಂದೆ ಮರಣವನ್ನು ಗೆದ್ದು ಪುನರುತ್ಥಾನನಾಗಿ ನನಗೋಸ್ಕರವೇ ತಿರುಗಿ ಎದ್ದು ಬಂದಿರುವ ಏಸಯ್ಯಾ ನನ್ನ ಜೀವಿತವನ್ನು ನಿಮಗೆ ಅರ್ಪಿಸಿಕೊಡ್ತಿದ್ದೇನೆ ಈ ದಿನ ಮೊದಲುಗೊಂಡು ನಿಮ್ಮ ಮಗುವಾಗಿ ಈ ಭೂಮಿಯ ಮೇಲೆ ನಿಮಗೆ ಸಾಕ್ಷಿಯಾಗಿ ಜೀವಿಸುತ್ತೇನೆಂದು ಮಾತು ಕೊಡುತ್ತಾ ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ Amen.